ब्रह्मानंदम परमसुखदम केवलम ज्ञानमूर्तिम द्वंद्वातीतम गगनसदृशम तत्त्वमस्यादि लक्ष्यम् एकं नित्यं विमलमचलं सर्वधि साक्षीभूतं भावातीतं त्रिगुणरहितं सद्गुरुं तं नमामि भावातीतं त्रिगुणरहितं सद्गुरुं तं नमामि श्रुति स्मृति पुराणानां आलयं करुणालयं नमामि भगवत्पादं शंकरं लोकशंकरं वंदे तं सच्चिदानंदं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं सदाहं संप्रदायज्ञं संयमीन्द्रं सदाश्रयं सद्गुरुं सच्चिदानंदं सदाचारं समाश्रये अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः श्रीमच्छंकर भगवत् पूज्यपादमहासद्गुरुभ्यो नमः श्री श्री सच्चिदानंदेन्द्र सरस्वती सद्गुरुपादुकाभ्यां नमः नमो नमः सद्गुरुपादुकाभ्यां ಸದ್ಗುರು ಭಕ್ತರು ದೈವ ಭಕ್ತರು ತತ್ವ ಜಿಜ್ಞಾಸು ಮುಮುಕ್ಷ ಸಾಧಕರು ವೇದಾಂತ ಪ್ರಿಯರು ವೇದಾಂತಿಗಳು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ ಇಂದು ಕ್ರೋಧಿನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಶರದೃತು ಆಶ್ವಯುಜ ಮಾಸ ಶುಕ್ಲ ಪಕ್ಷ ಸಪ್ತಮಿ ಉಪರಿ ಅಷ್ಟಮಿ ನಾಳೆ ದಿವಸ ದುರ್ಗಾಷ್ಟಮಿ ಮತ್ತು ಮಹಾನವಮಿ ಎರಡೂ ಬಂದಿದೆ ತುಂಬಾ ಸಂತೋಷ ಇಂದು ಗುರುವಾರ 2024 ಇಸವಿ ಅಕ್ಟೋಬರ್ ಮಾಹೆಯಲ್ಲಿ 10ನೇ ತಾರೀಖಿನ ಗುರುವಾರದ ಶುಭೋದಯವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ ನವರಾತ್ರ ಮಹೋತ್ಸವದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಹೇಳುತ್ತಾ ಇಂದಿನ ವೇದಾಂತ ಜಂಡಿಮ ಉಪನ್ಯಾಸ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಆದರಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ವೇದಾಂತ ದಿಂಡಿಮ ತುಂಬಾ ಚೆನ್ನಾಗಿದೆ. ಒಂದೊಂದೇ ಶ್ಲೋಕದಲ್ಲಿ ಆತ್ಮಜ್ಞಾನದ ಮಹತ್ವವನ್ನು, ಮೋಕ್ಷದ ಸ್ವರೂಪವನ್ನು, ಆತ್ಮಜ್ಞಾನ ಪ್ರಾಪ್ತಿಗೆ ಬೇಕಾಗಿರುವ ಸಾಧನ ಸೋಪಾನಗಳನ್ನು ಅತ್ಯಂತ ರಮಣೀಯ ಶೈಲಿಯಲ್ಲಿ, ಸರಳ ಭಾಷೆಯಲ್ಲಿ ಉಪದೇಶ ಮಾಡುತ್ತಿರುವ ವೇದಾಂತ ಪ್ರಕರಣ ಗ್ರಂಥರತ್ನ ವೇದಾಂತ ಡಿಂಡಿಮ ಪ್ರಾರಂಭ ಮಾಡೋಣ. ವೇದಾಂತ ಡಿಂಡಿಮಾಸ್ತತ್ವಂ ಏಕಮುದ್ಘೋಷಯಂತಿ ಯತಿ ಆಸ್ತಾಂ ಪುರಸ್ತಾತ್ ತದ್ದೇಜೋ
ದಕ್ಷಿಣಾಮೂರ್ತಿ ಸಂಜ್ಞಿತಂ ನಮೋ ನಮಃ ಸದ್ಗುರು ಪಾದುಕಮ್ಯ. ಈ ದಿವಸ 81ನೇ ಶ್ಲೋಕ. ದಶಮಸ್ಯ ಪರಿಜ್ಞಾನಾತ್ ನವಜ್ಞಸ್ಯ ಯಥಾ ಸುಖಂ ತಥಾ ಜೀವಸ್ಯ ಸತ್ಪ್ರಾಪ್ತಿಃ ಇತಿ ವೇದಾಂತ ನಿಂದಿಮಃ. ಚೆನ್ನಾಗಿದೆ ಈ ಗ್ರಂಥದ ವಿಶೇಷವೇನೆಂದರೆ, ಪ್ರತಿಯೊಂದು ಶ್ಲೋಕದ ನಾಲ್ಕನೇ ಚರಣದಲ್ಲಿ ಇತಿ ವೇದಾಂತ ನಿಂದಿಮಃ ಅಂತ ಬರುತ್ತೆ. ಇದರಲ್ಲಿ ಒಟ್ಟು 94 ಶ್ಲೋಕ ಇದೆ. ಅದ್ಭುತವಾಗಿದೆ. ತತ್ವ ಜಿಜ್ಞಾಸು ಸಾಧಕರಿಗೆ ಈ ಒಂದೊಂದು ಶ್ಲೋಕವು ಕೂಡ ನನಗಂತ ತುಂಬಾ ಆನಂದವಾಗಿದೆ. ಪದವಿಭಾಗ ದಶಮಸ್ಯ ಪರಿಜ್ಞಾನಾಥೆ ನವಜ್ಞಸ್ಯ ಯಥಾ ಸುಖಂ ಪಂಚಪದಾನಿ ತಥಾ ಜೀವಸ್ಯ ಸತ್ಪ್ರಾಪ್ತಿ ಇತಿ ವೇದಾಂತ ನಿಂದಿಮ. 5 + 5 ಈ ಶ್ಲೋಕದಲ್ಲಿ ಒಟ್ಟು 10 ಪದಗಳಿವೆ. ದಶಪದಾತ್ಮಕ ಶ್ಲೋಕ. ಪೂರ್ವಾರ್ಧದಲ್ಲಿ 5 ಪದಗಳು, ಉತ್ತರಾರ್ಧದಲ್ಲಿ 5 ಪದಗಳಿವೆ. ಅನ್ವಯ ಹೇಳ್ತೇನೆ. ನವಜ್ಞಸ್ಯ ಯಥಾ ದಶಮಸ್ಯ ಪರಿಜ್ಞಾನಾತೆ ಸುಖಂ ತಥಾ ಜೀವಸ್ಯ ಸತ್ಪ್ರಾಪ್ತಿ ಬ್ರಹ್ಮಾನಂದ ಮೋಕ್ಷ ಇತಿ ವೇದಾಂತ ನಿಂದಿಮ. ಎಷ್ಟು ಚೆನ್ನಾಗಿದೆ ಶ್ಲೋಕ. ಒಂದೊಂದು ಶ್ಲೋಕ ಅತ್ಯಂತ ಮುದ್ದಾಗಿದೆ. ಗುರುಗಳು ಪಾಠ ಮಾಡುವಾಗ ನನ್ನ ಪುಸ್ತಕ ತಗೊಂಬ ಅಂದರು. ನಾನು ಬರ್ದಿದ್ದೇನೆ ಆ ಪುಸ್ತಕನೇ ತಗೊಂಬ, ನನ್ನ ಪುಸ್ತಕವನ್ನೇ ಓದ್ಬೇಕು, ಬೇರೆ ಪುಸ್ತಕ ಓದ್ಬೇಡ ಅಂತ ಹೇಳ್ತಾ ಇದ್ದೀನಿ. ಯಾರಿಗೆ ಮೋಕ್ಷವೇ ಬೇಕು, ನಮಗೆ ಸ್ವರ್ಗ ಲೋಕವೂ ಬೇಡ, ಅಮೆರಿಕ ವಾಸವೂ ಬೇಡ, ಪುನಃ ನಾವು ಮಂತ್ರಿಗಳ ಮಕ್ಕಳಾಗಿ ಹುಟ್ಟುವುದು ಬೇಡ, ನಮಗೆ ಜನ್ಮವೇ ಬೇಡ ಅಂತ ಹೇಳ್ತಾರೋ, ಬಾಯಲ್ಲಿ ಹೇಳುವುದಲ್ಲ, ಅದು ಮನಸ್ಸಿನ ಬರಬೇಕು, ಹೃದಯಾಂತ ರಾಡದಲ್ಲಿ. ಈ ಮುಮುಕ್ಷುತ್ವ ಎನ್ನುವಂತಹದ್ದು ಪ್ರದರ್ಶನ ರೂಪವಾದದ್ದಲ್ಲ, ಅನುಭವಾತ್ಮಕವಾದ ಸಾಧನ. ನೀವು ಹುಟ್ಟಿಯಾಯ್ತು, ಎಲ್ಲವನ್ನು ನೋಡಿದ್ದಾಯ್ತು, ಎಲ್ಲವನ್ನು ತಿಂದಿದ್ದಾಯ್ತು, ಚಿನ್ನ ಬೆಳ್ಳಿ ಹಾಕೊಂಡಿದ್ದು ಆಯ್ತು, ಇದರಿಂದ ಏನೇನೂ ಸುಖವಿಲ್ಲ, ಇದೆಲ್ಲವೂ ಅಲ್ಪ ಸುಖ. ಸುಖಮಲ್ಪಂ ನಿನ್ನ ಹೇಳಿದ್ದಾರಲ್ವ, ಬಹು ಕ್ಲೇಶಂ ವಿಷಯ ಗ್ರಾಹಿಣಾಂ ನೃಣಾಂ ಅನಂತಂ ಬ್ರಹ್ಮ ನಿಷ್ಠಾನ. ರಮಣ ಮಹರ್ಷಿಗಳ ಆನಂದದ ಮುಂದೆ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಸದ್ಗುರುಗಳ ಆನಂದದ ಮುಂದೆ, ರಾಷ್ಟ್ರಪತಿಗಳ ಆನಂದವಾಗಲಿ, ದೇವೇಂದ್ರ ಆನಂದವಾಗಲಿ, ಎಲ್ಲವೂ ಕೂಡ ಸಮುದ್ರದಲ್ಲಿ ಒಂದು ತುಣುಕಿದ್ದಂತೆ. ಆ ಬ್ರಹ್ಮಾನಂದ ಬೇಕಾ ನಿನಗೆ? ಬೇಕು. ನಿಜವಾಗಿ ಬೇಕಾ? ಹೌದು, ನಿಜವಾಗಿ ನನಗೆ ಮೋಕ್ಷವೇ ಬೇಕು. ಏನ್ ಮಾಡ್ಬೇಕು ತಿಳ್ಕೊ, ವಸ್ತುತಂತ್ರಜ್ಞಾನವನ್ನು ಅಭ್ಯಾಸ ಮಾಡ್ಕೊ, ತತ್ವವನ್ನ ಇರುವಂತೆ ವಿವೇಕದಿಂದ ವಿಚಾರದಿಂದ ತಿಳಿದುಕೊಳ್ಳುವುದೇ ಆತ್ಮಜ್ಞಾನ. ನವಜ್ಞಸ್ಯ ನವ ಮನುಷ್ಯಾನ್ ಜಾನಾತೀತಿ ನವಜ್ಞ. ನಮಜ್ಞವಲ್ಲ ನವಜ್ಞ, 9 ಜನಗಳನ್ನ ಲೆಕ್ಕ ಮಾಡ್ತಾ ಇದ್ದಾನೆ. ಕಥೆ ಏನ್ ಹೇಳಿದ್ದೇನೆ, 10 ಜನಗಳು ಗುರುಗಳ ಆಜ್ಞೆಯಂತೆ ಹೂವ ತುಳಸಿ ಪತ್ರೆ ತರುವುದಕ್ಕಾಗಿ ಬಂದಿದ್ದಾರೆ. ಅಲ್ಲಿ ಅಡ್ಡಲಾದ ನದಿ ಇತ್ತು, ನದಿ ದಾಟ್ಕೊಂಡು ಹೋದ್ರು, ಹೂವ ಕುಯ್ಕೊಂಡ್ರು, ವಾಪಸ್ತು ಬಂದ್ರು ನದಿ ದಾಟ್ಕೊಂಡು. ಅವರಿಗೆ ಒಂದು ಸಂಶಯ ಬಂತು, ನಾವು 10 ಜನ
ನದಿ ದಾಟ್ಕೊಂಡು ಹೋದ್ವಿ, ಹೂವ ತುಳಸಿ ಬಿಡಿಸ್ಕೊಂಡು ವಾಪಸ್ ಬಂದ್ವಿ. ಹತ್ತು ಜನ ಬಂದಿದ್ದೇವೋ ಇಲ್ಲವೋ, ನಮ್ಗೆ ಅಭ್ಯಾಸವಿಲ್ಲ ನದಿ ದಾಟಿ, ಈಜು ಬರ್ತಾ ಇಲ್ಲ, ನದಿ ಜೋರಾಗಿದೆ. ದಾಟ್ಕೊಂಡು ಬಂದ್ರು, ಡೌಟ್ ಬಂತ ಅವ್ರಿಗೆ, ಏನಂತ ನಾವ್ ಎಷ್ಟು ಜನ ಇದ್ದೇವೆ ಅಂತ. ಒಬ್ಬ ಬುದ್ಧಿವಂತ ಲೆಕ್ಕ ಮಾಡ್ತಾ ಇದ್ದಾನೆ, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು, ಓಹೋ ಒಂಬತ್ತೇ ಜನ ಇದ್ದೇವೆ, ಒಬ್ಬನು ನದಿಯಲ್ಲಿ ಕೊಚ್ಚೊಂಡು ಹೋಗ್ಬಿಡ್ತಿರ್ಬೇಕು ಅಂದ. ಇನ್ನ ಬೇಡ ನೀ ಕೂತು ನಾ ಲೆಕ್ಕ ಮಾಡ್ತೀನಿ ಇಂದ. ಅವನು ಇವನಿಗಿಂತ ಬುದ್ಧ ಅಂತ, ಅವನು ಲೆಕ್ಕ ಮಾಡ್ದ, ಅವನಿಗೂ ಒಂಬತ್ತೇ ಬರ್ತಾ ಇದೆ. ಹತ್ತು ಜನಗಳಿದಾರಲ್ಲಿ, ಆದರೆ ತಮ್ಮನ್ನು ಬಿಟ್ಬಿಟ್ಟಿದ್ದಾರೆ. ಹತ್ತು ಜನಗಳು ಲೆಕ್ಕ ಮಾಡುತ್ತಾ ಮಾಡುತ್ತಾ ಹೋದರೆ ಒಂಬತ್ತೇ ಜನ ಇದ್ದಾನೆ. ಹತ್ತನೆಯವನು ತಾನು ತನ್ನನ್ನ ಮರೆತು ತನ್ನನ್ನ ಕೈ ಬಿಟ್ಟು ಒಂಬತ್ತು ಜನಗಳನ್ನೇ ಲೆಕ್ಕ ಮಾಡ್ತಾ ಇದ್ದಾನೆ. ನವದ್ಯಸ್ಯ ಒಂಬತ್ತು ಜನಗಳಿಂದ ಲೆಕ್ಕ ಮಾಡುತ್ತಾ ಇಲ್ಲಿ ಒಂಬತ್ತು ಜನಗಳಿದ್ದಾರೆ ಎಂದು ಹೇಳುತ್ತಿರುವಂತಹ ಮನುಷ್ಯನಿಗೆ ಸುಖಂ ನಾಸ್ತಿ ದುಃಖಮೇವ. ಒಂಬತ್ತೇ ಜನ ಇದ್ದಾರೆ, ಹತ್ತನೆಯವನಿಲ್ಲ. ಗುರುಗಳ ಹತ್ರ ಹೋಗಿ ಕೇಳ್ತಾರೆ, ಯಾಕೋ ಒಂಬತ್ತು ಜನ ಬಂದಿದ್ದೀರಾ, ಹತ್ತನೆಯವನೆಲ್ಲಿ ಹೋಗಿದ್ದಾನೆ, ಕರ್ಕೊಂಬನ್ನಿ ಅಂತಾರೆ. ಹೇಳ್ತಾರೋಣ ಅಂತೇಳಿ ಗುರು ಅಂತ ಹೇಳ್ತಾರೆ. ಹತ್ತು ಜನ ಹೇಳ್ತಾ ಇದ್ದಾನೆ, ದುಃಖದಲ್ಲಿ ಮುಳುಗಿಬಿಟ್ಟಿದ್ದಾನೆ. ಆ ಸಮಯದಲ್ಲಿ ಒಬ್ಬ ಸನ್ಯಾಸಿ ಬಂದ್ರು, ದಾರಿ ಹೋಗ ಅವರು ಯಾಕಪ್ಪ ಅಳ್ತಾ ಇದ್ದೀರಾ ಅಂತ ಕೇಳು. ಸ್ವಾಮೀಜಿ, ಹತ್ತು ಜನ ಆಶ್ರಮದಲ್ಲಿ ಹೊರಟಿದ್ವಿ, ನದಿ ದಾಟ್ಕೊಂಡು ಬಂದ್ವಿ, ಒಂಬತ್ತೇ ಜನ ನಾವಿದ್ದೇವೆ, ಹತ್ತನೇ ಮನುಷ್ಯ ಕಳೆದೋಗಿದ್ದಾನೆ. ಹೌದಾ, ಎಲ್ಲಿ ಲೆಕ್ಕ ಮಾಡು ಅಂದ್ರು ಸನ್ಯಾಸಿಗಳು. ಲೆಕ್ಕ ಮಾಡ್ತಾ ಇದ್ದಾನೆ, ಒಂಬತ್ತು ಅಂತಂದ, ಹತ್ತನೆಯವನಿಲ್ಲ. ಆಗ ಸನ್ಯಾಸಿ ಒಂದ್ ಕೋಲು ತಗೊಂಡು ಈ ಲೆಕ್ಕ ಮಾಡ್ತಾ ಇದ್ನಲ್ಲ ಅವನ್ ತಲೆ ಮೇಲೆ ಹೇಳ್ಬಿಟ್ಟು, ದಶಮಸ್ತಮಸಿ ಅಂದಂತೆ, ನೀನೇ ಹತ್ತನೆಯವನು. ಹೇ ಗುರುಗಳೇ, ಸನ್ಯಾಸಿ ಪುಂಗವನೇ, ನಿಮಗೆ ನಮ್ಮ ಸಾಷ್ಟಾಂಗ ಪ್ರಣಾಮಗಳು, ಕಳೆದು ಹೋಗ್ಬಿಟ್ಟಿದ್ದ, ನಿಮ್ಮ ಅನುಗ್ರಹದಿಂದ ಹತ್ತನೆಯವನು ಸಿಕ್ಕದ ಅಂತಂದು. ಗುರುಜಿ ಹೇಳಿದ್ರು, ಕಳೆದು ಹೋಗಿರ್ಲಿಲ್ಲಪ್ಪ, ಅಜ್ಞಾನದಿಂದ ಹತ್ತನೆಯವನು ಕಳೆದು ಹೋದಂತೆ ಆಗಿದ್ದ, ಆದರೆ ನಿಜವಾಗಿ ಇದ್ದ, ಈ ಸಿಕ್ಕಿದ್ದಾರೆ. ಸಿಕ್ಕಿರುವಂತಹದ್ದು ಪ್ರಾಪ್ತಿ ಪ್ರಾಪ್ತಿಯೇ ಹೊರತು ಅಪ್ರಾಪ್ತ ಪ್ರಾಪ್ತಿಯಲ್ಲ ಅಂತ ಹೊರಟೋಗ್ಬಿಟ್ರು. ಇದೇ ರೀತಿಯಲ್ಲಿ ತತ್ವಮಸಿ ಎನ್ನುವಂಥ ಮಂತ್ರ, ನೀನೇ ಬ್ರಹ್ಮವಾಗಿದ್ದೀಯ ಅಂತ ಹೇಳ್ತಾ ಇದ್ದೀನಿ. ನಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ, ನಾನು ಶರೀರ, ನಾನು ಗಂಡಸು, ನಾನು ಪಂಡಿತೋತ್ತಮ, ನಾನು ಅಧ್ಯಾತ್ಮ ಸಾಧಕ, ನಾನು ಬುದ್ಧಿವಂತ, ನಾ ಶ್ರೀಮಂತ. ಅನಾತ್ಮ ವಸ್ತುಗಳನ್ನೇ ಲೆಕ್ಕ ಮಾಡುತ್ತಾ ಅನಾತ್ಮ ವಸ್ತುಗಳನ್ನ ಮೈ ಮೇಲೆ ಹಾಕೊಂಡಿರುವುದರಿಂದ ನನಗೆ ನನ್ನ ನಿಜ ಸ್ವರೂಪ ಅರ್ಥವಾಗ್ತದೆ. ಹೇಗೆ ಆ ಸನ್ಯಾಸಿ ಬಂದು ದಶಮ ತುಮಸಿ ಅಂತ ಹೇಳಿದನೋ ಅದೇ ರೀತಿಯಲ್ಲಿ ಪೂಜ್ಯ ಸದ್ಗುರುಗಳು ತತ್ವಮಸಿ ಅಂತ ಹೇಳ್ತಾರೆ. ತತ್ವಮಸಿ ಅಂತ ಹೇಳಿದಾಗ ಇವನನ್ನ ದೇಹಾದಿ ಅಧ್ಯಾಸದಿಂದ ಬಿಡಿಸಿ, ಆ ದೇಹ ಇರುವುದಕ್ಕೆ ನೀನೇ ಪ್ರಮಾಣ. ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಪ್ರಾಣ, ಇದಕ್ಕೆ ಹೆಸರು ಕಾರ್ಯಕರಣ ಸಂಘಾತ. ಈ ಅಚೇತನವಾಗಿರುವ ಜಡವಾಗಿರುವ ಅನಾತ್ಮವಾದ ಪಂಚಭೂತಗಳ ಕಾರ್ಯವಾಗಿರುವ ಈ ಸಂಘಾತಕ್ಕೆ ಅಸ್ತಿತ್ವ ಬಂದಿರುವಂತಹದ್ದು ನಿನ್ನಿಂದ. ನೀನು ಸ್ವಯಂಜ್ಯೋತ್ಯ ಸ್ವರೂಪನಾಗಿ ಈ ಕಾರ್ಯಕರಣ ಸಂಘಾತದ ವಿಕಾರಗಳನ್ನ ಬೆಳಗುತ್ತಿರುವ ಸಾಕ್ಷಿ ತತ್ವವೇ ನೀನು. ತತ್ವಮಸಿ ಬಾ. ಅರ್ಥವಾದಾಗ ಶಿಷ್ಯ ಹೇಳ್ತಾನೆ, ಗುರುಗಳೇ ಅಹಂ ಬ್ರಹ್ಮಾಸ್ಮಿ. ತತ್ವಮಸಿ ಗುರುವಿನ ಉಪದೇಶ, ಅಹಂ ಬ್ರಹ್ಮಾಸ್ಮಿ ಶಿಷ್ಯನ ಅನುಭವ.
ನವಜ್ಞಸ್ಯ ಒಂಬತ್ತು ಜನಗಳನ್ನ ಲೆಕ್ಕ ಮಾಡುತ್ತ ತಿಳಿದುಕೊಳ್ಳುತ್ತಿರುವಂತ ಅವನಿಗೆ ನ ಸುಖಂ ಸುಖವಿಲ್ಲ ದುಃಖ. ಆದರೆ ದಶಮಸ್ಯ ಪರಿಜ್ಞಾನಾತಿ ದಶಮಸ್ಯ ದಶಾನಾಂ ಪೂರ್ಣ ದಶಮ ಪಂಚಮ ಪಂಚಾನಾಂ ಪೂರಣ ಪಂಚಮ ಷಷ್ಠ ಷಣ್ಣಾಂ ಪೂರಣ ಪೂರ್ಣ ಬೇಡ ಪೂರಣ ನಾನೇ ದತ್ತನೆಯವನು ಎನ್ನುವ ಪರಿಜ್ಞಾನಾತಿ ಪರಿ ಸಂಪೂರ್ಣವಾದ ಜನ ಈ ಒಂಬತ್ತು ಜನಗಳಿಗೆ ಅಸ್ತಿತ್ವ ಬಂದದ್ದು ನನ್ನಿಂದ. ನಾನು ಇವರನ್ನ ಲೆಕ್ಕ ಮಾಡುತ್ತಾ ಇವರನ್ನ ಒಂದು ಎರಡು ಮೂರು ಹೇಳ್ತಾ ಇದ್ದೇನೆ. ನಾನು ಯಾರು? ನವಜ್ಞ. ನಿಜವಾಗಿ ನಾನು ಯಾರು? ದಶಮ ಅಹಮಸ್ಮಿ ಆಮೇವ ದಶಮ. ಅಬ್ಬ ಎನ್ನುವ ಪರಿಜ್ಞಾನ ನಿಶ್ಚಯ ಜ್ಞಾನ ಉಂಟಾಗಿ ಬಿಟ್ಟರೆ ಪರಿಜ್ಞಾನೇನ ನಿಶ್ಚಯ ಜ್ಞಾನೇ ಸತಿ ನವಜ್ಞಸ್ಯ ಯಥಾ ಸುಖಂ ಭವತಿ. ಅಬ್ಬ ಸದ್ಯ ಸಿಕ್ಕಿದ ಹತ್ತನೆಯವನು, ಸಿಕ್ಕಿದ ಅಂತಲ್ಲ ನಾನೇ ಹತ್ತನೆಯವನು. ಸದ್ಯ ನಮಗೆ ಬ್ರಹ್ಮಜ್ಞಾನವಾಯ್ತಪ್ಪ ಅಲ್ಲ, ಬ್ರಹ್ಮಜ್ಞಾನವಾಯ್ತು ಅಂತಲ್ಲ ನಾನೇ ಬ್ರಹ್ಮಾಂತ ಜನ್ಮ. ಏನಿದೆ ಆಶ್ಚರ್ಯ? ಪ್ರಪಂಚದಲ್ಲಿರುವ 1,000 ಕೋಟಿ ಮಾನವರು ಕೂಡ ಅವಿದ್ಯಾಪಾಶ ಬದ್ಧರಾಗಿ ತಮ್ಮನ್ನ ಅನಾತ್ಮ ವಸ್ತುಗಳೆಂದೇ ತಿಳ್ಕೊಂಡಿದ್ದಾನೆ. ಆ 1,000 ಕೋಟಿ ಮಾನವರ ಪೈಕಿ ಒಬ್ಬ ಪುಣ್ಯಾತ್ಮ ಎಷ್ಟು? 99,999 ಜನಗಳಲ್ಲಿ ಕಶ್ಚಿತ್ ಧೀರ ಒಬ್ಬ ಧೀರ. ರಮಣ ಮಹರ್ಷಿಗಳಂಥ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳಂತ ಭಗವಾನ್ ಶಂಕರರಂತ ಕಶ್ಚಿತ್ ಧೀರ ಅಹಂ ಬ್ರಹ್ಮಾಸ್ತಿ ಅರ್ಥ ಮಾಡ್ಕೊಂಡು ನಾನು ಬ್ರಹ್ಮ ಅಂತ ಅರ್ಥವಾಗ್ಬಿಟ್ರೆ ಕೃತಕೃತ್ಯೋ ಭಾಗಿ, ದೇಹ ಇದೆ ಏನ್ ಬೇಕಾದ್ರೂ ಆಗಿ, ನಾನು ಹುಟ್ಟಿಲ್ಲ ನಾನು ಸಾವಿಲ್ಲ, ನಾಹಂ ದೇಹ ಜನ್ಮ ಮೃತ್ಯು ಕುತೋಮೇ ನಾಹಂ ಪ್ರಾಣ ಕ್ಷುತ್ ಪಿಪಾಸೆ ಕುತೋಮೇ ನಾಹಂ ಚಿತ್ತಂ ಶೋಕ ಮೋಹಂ ಕುತೋಮೇ ನಾಹಂಕಾರ ಬಂಧ ಮೋಕ್ಷಂ ಕುತೋಮೇ. ಏನ್ ಸ್ವಾಮಿ ಇದು? ನೋಡಿ, ಪೂರ್ವ ಮೀಮಾಂಸಕರಿಗೆ ನಾಹಂಕಾರ ಅರ್ಥವಾಗಲಿಲ್ಲ, ಬಹಳ ಕಷ್ಟ. ವೇದಾಂತ ದರ್ಶನದ ತಿರುಳು ಅರ್ಥವಾಗ್ಬೇಕಾದ್ರೆ ಅವನು ಖಂಡಿತ ಗುರುವಿನ ಸೇವೆ ಮಾಡುತ್ತಾ ಗುರುವಿನ ಅನುಗ್ರಹದಿಂದಲೇ ಅರ್ಥ ಮಾಡ್ಕೋಬೇಕು. ಎಷ್ಟೇ ಬುದ್ಧಿವಂತರಾಗಿದ್ದರು ಸರ್ವಜ್ಞೋಪಿ ಸ್ವಾತಂತ್ರ್ಯೇಣ ಬ್ರಹ್ಮಜ್ಞಾನಾನ್ವೇಷಣಂ ನೈವ ಕುರ್ಯಾತ್. ಶಾಂಕರ ಭಾಷ್ಯ ಎಲ್ಲಿ ಮುಂಡಕೋಪನಿಷತ್ತಿನ ಮಂತ್ರಿ ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್ ಸಮಿತ್ವಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಏನ್ ಗುರುವಿನ ಸ್ಥಾನ ಸಾಮಾನ್ಯವಾದ್ದೆ, ಯಾಕೆ ನಮಸ್ಕಾರ ಮಾಡ್ಬೇಕು ಅವನ್ಗೆ, ಯಾಕೆ ನಾವು ಪಂಚೆ ಕೊಡ್ಬೇಕು, ಯಾಕೆ ಕಣ್ ಕೊಡ್ಬೇಕು, ಯಾಕೆ ಕಾಂತ್ಯ ಕೊಡ್ಬೇಕು ಅಂತ ಆರ್ಗ್ಯುಮೆಂಟ್ ಮಾಡ್ತಾರೆ. ಸಂತೋಷ, ಏನು ಬೇಕಾಗಿಲ್ಲ. ಆದರೆ ಗುರುವಿನ ಮಹತ್ವ ಪರಮಾದ್ಭುತ. ದೇವಾದಿ ದೇವತೆಗಳಿಗೂ ಕೂಡ ಒಬ್ಬ ಗುರು ಬೇಕಾಯ್ತೆ, ನವಗ್ರಹಗಳಿಗೂ ಒಬ್ಬ ಗುರು, ಬೃಹಸ್ಪತಿ. ಹೌದಾ? ಅಂದ್ಮೇಲೆ ಗುರುವಿನ ಸ್ಥಾನ ಅದ್ಭುತವಾದದ್ದು. ಗುರುವಿನ ಮಹಿಮೆಯನ್ನ ನಾನಾ ರೀತಿಯಲ್ಲಿ ಕೊಂಡಾಡಿದ್ದಾನೆ. ಒಂದು ಶ್ಲೋಕ, ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಎಷ್ಟಾಶ್ಚರ್ಯ! ಗುರು ಏನನ್ನೂ ಮಾಡಲಿಲ್ಲ, ವಸ್ತು ತಂತ್ರಜ್ಞಾನದ ರಹಸ್ಯವನ್ನು ತೋರಿಸ್ತಾನಷ್ಟೇ. ಒಂದು ಉದಾಹರಣೆ ಕೊಡ್ತೇನೆ. ಒಬ್ಬ ಹುಡುಗಿ ಎಂಗೇಜ್ಮೆಂಟ್ ಹೋಗಿದ್ದಾಳೆ,
ಒಳ್ಳೆ ಉಂಗ್ರ ಸರ ಬಳೆ ಎಲ್ಲ ಹಾಕೊಂಡು ಹೋಗಿದ್ರು. ಮನೆಗೆ ಬಂದ್ ಕೂಡಲೇ ಬಿಚ್ಚಿದ್ ಬಿಟ್ಟು ರಾತ್ರಿ ಮಲಿಕೊಂಡ್ಬಿಟ್ಲು. ಬೆಳಿಗ್ಗೆ ಏನು ಗೊತ್ತಾದ್ರೆ ಉಂಗ್ರ ಇಲ್ಲ, ಬಳೆ ಇಲ್ಲ, ಸರ ಇಲ್ಲ. ಆ ಸುಮಾರು 50 ಲಕ್ಷ ರೂಪಾಯಿ ಬೆಲೆ ಬಾಳುವಷ್ಟು ಆಭರಣ, ಎಲ್ಲ ಉಜ್ಜದ ಆಭರಣ. ಆ ಹುಡುಗಿ ಅಳ್ದಾಯ ಗೋಡೋ ಅಂತಾಯೆ, ಕಳ್ಕೊಂಬಿಟ್ಟೆ ಕಳ್ಕೊಂಬಿಟ್ಟೆ, ಎಲ್ಲಿತ್ತೀಯಮ್ಮ ಗೊತ್ತಿಲ್ಲ, ರಾತ್ರಿ ಬಂದೆ ಆಯಾಸವಾಗಿತ್ತು ಬಿಚ್ಚಿಬಿಟ್ಟು ಮಲಿಕೊಂಬಿಟ್ಟೆ ಅಂತ ಇದ್ದಾರೆ. ಎಲ್ಲಿ ಹುಡುಗಿನೂ ಸಿಗ್ತಾ ಇಲ್ಲ. ಆ ಕಸ ಹೊಡೆಯೋರು ಬಂದು ಕೆಲಸ ಮಾಡೋಳು, ಬಚ್ಚನ ಮನೆಯಲ್ಲಿ ಪಾತ್ರೆ ತೊಳೆಯೋಣ ಅಂತ ಹೋಗ್ತಾಳೆ. ಆ ಬಚ್ಚನ ಮನೆಯ ಕಟ್ಟೆ ಮೇಲೆ ಎಲ್ಲ ಇದ್ಬಿಟ್ಟಿದ್ದಾರೆ. ಆ ಕೆಲಸದವಳು ತಂದ್ಕೊಟ್ಲು, ಅಮ್ಮವರೇ ತಗೊಳ್ಳಿ, ಎಲ್ಲಿತ್ತಮ್ಮ? ಬಚ್ಚನ ಮನೆಯಲ್ಲಿತ್ತು ಅಮ್ಮ, ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ ಆ ಕೆಲಸದವಳಿಗೆ 1 ಲಕ್ಷ ರೂಪಾಯಿ ಕೊಟ್ರು. ಈಗ ಏನ್ ವಿಷಯ ಅಂದ್ರೆ, 1 ಲಕ್ಷ ರೂಪಾಯಿ ಕೊಟ್ಟು ಸಂತೋಷ. ಆ ಕೆಲಸದವಳು ಹೊಸ್ತಾಗಿ ತಂದ್ಕೊಟ್ಲ ವಜ್ಜನ ಆಭರಣವನ್ನ, ಇದ್ದದ್ದನ್ನು ತೋರಿಸಿದ್ರು ನೋಡಿ, ಅದು 1 ಲಕ್ಷ ರೂಪಾಯಿ. ಇದ್ದ ಆಭರಣವನ್ನ ತೋರಿಸಿದ್ದಕ್ಕೆ 1 ಲಕ್ಷ ರೂಪಾಯಿ. ಇನ್ನು ನೀನೇ ಬ್ರಹ್ಮವಾಗಿದ್ದೀಯ, ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತನಾಗಿರುವ ಆತ್ಮನೇ ನೀನು ಎನ್ನುವುದನ್ನ ಉಪದೇಶದ ಮುಖಾಂತರವಾಗಿ ತೋರಿಸುವಂತಹ ಗುರುವಿಗೆ ಏನ್ ಕೊಡೋಣ? ಗುರು ಹೇಳ್ತಾನೆ, ನಮ್ಗೇನೇನೂ ಬೇಕಾಗಿಲ್ಲ, ರಮಣ ಮಹರ್ಷಿಗಳಿಗಾಗಲಿ, ಸಚ್ಚಿದಾನಂದೇಂದ್ರ ಸರಸ್ವತಿಯ ಸ್ವಾಮಿಗಳಾಗಲಿ, ಏನು ಬೇಕಾಗಿಲ್ಲ, ಬೇಕಾದ್ದೇನು? ನಿಮ್ ಕಿವಿ. ಗುರುಜಿ ಹೇಳ್ತಾನೆ, ಲೆಂಡ್ ಯುವರ್ ಐಸ್, ಕಿವಿಗಳನ್ನು ಕೊಡಿ. ಭದ್ರಂ ಕಣ್ಣೇ ಭೇಷ್ಣು ಯಾಮ ದೇವ. ಆದ್ದರಿಂದ ನವಜ್ಞಸ್ಯ, 9 ಜನಗಳನ್ನ ಬಲ್ಲಂತ ಮನುಷ್ಯನಿಗೆ, ದಶಮಸ್ಯ ಪರಿಜ್ಞಾನ, ನಾನೇ 10ನೆಯವನು ಎನ್ನುವಂತ ಜ್ಞಾನ ಉಂಟಾದ ಕೂಡಲೇ ಯಥಾ ಸುಖಂ ಭವಂಬ. ನಿಮ್ದು ಹೇಗೆ ಗುರುಜಿ? ನಿಮ್ಮ ಉಪದೇಶಕ್ಕೆ ಧನ್ಯವಾದಗಳು. ಏನ್ ಕೊಡ್ಬೇಕು? ನನ್ನೇನ್ ಕೊಟ್ಟೇ ಇಲ್ವಲ್ಲಪ್ಪ ಅಂತಾರೆ. ಗುರುಗಳು ಶಿಷ್ಯನಿಗೆ ಏನನ್ನು ಕೊಡಿಸಿದೆ, ಅದು ಕೊಟ್ಟದ್ದೇನು? ಜ್ಞಾನ ಭಂಡಾರ ನೋಡಿ. ಆ ಜ್ಞಾನ ಭಂಡಾರ ಕೊಟ್ಟದ್ದರಿಂದ ಎಷ್ಟು ನೆಮ್ಮದಿಯ ಹೋಗಿ ಮನಸ್ಸಿಗೆ. ಒಬ್ಬ ಮನುಷ್ಯ ಕಳಸ ಹೋಗ್ಬಿಟ್ಟ ನದಿಯಲ್ಲಿ, ಕೊಚ್ಚೊಂದು ಹೋಗ್ಬಿಟ್ಟ ನಡೆದ ಅವಳೋ ನಡ್ತಾ ಇದ್ದಾರೆ. ಅವರಿಗೆ ನೀನೇ 10ನೆಯವನು ಅನ್ನುವಂತ ಉಪದೇಶವನ್ನು ಕೇಳಿದಾಗ ಎಷ್ಟು ಸಂತೋಷವಾಗುತ್ತೋ. ತಥಾ ಅದೇ ರೀತಿಯಲ್ಲಿ ಜೀವಸ್ಯ, ಜೀವಾತ್ಮನಿಗೆ ಸಂತೋಷವಾಗಬೇಕು. ಇವಾಗ ಏನಾಗಿದೆ, 10 ಅರಮನೆ ಇದೆ ದುಃಖ, 10 ಜನ ಮಕ್ಕಳಿದ್ದಾರೆ ದುಃಖ, ದೊಡ್ಡ ಶ್ರೀಮಂತ ದುಃಖ, ಒಳ್ಳೆ ವಿದ್ಯಾವಂತ ದುಃಖ, ಒಳ್ಳೆ ಮಂತ್ರಿ ಮನೆಯ ದುಃಖ, ಒಳ್ಳೆ ಸಂಗೀತಗಾರ ದುಃಖ, ಒಳ್ಳೆ ಸೈಂಟಿಸ್ಟ್. 1 ತಿಂಗಳಿಗೆ ಸರ್ವಕಾರದಿಂದ ಪ್ರತಿ ತಿಂಗಳು 1 ಕೋಟಿ ಕೊಡ್ತಾ ಇದ್ದ, ಆದರೂ ದುಃಖ. ಈ ಲೌಕಿಕ ಸಂಪತ್ತುಗಳಿಂದ ಖಂಡಿತ ಸುಖ ಸಿಕ್ಕುವುದಿಲ್ಲ. ಸುಖಂ ಸ್ವಪ್ನೇಪಿ ದುರ್ಲಭಂ. ಅಬ್ಸರ್ವ್ ಮಾಡ್ರಿ, ನೀವೇನ್ ಮಾಡ್ಬೇಕು ಅಂದ್ರೆ, ಒಂದ್ ಕಾರ್ ಹಾಕೊಂಡು ಈ ಬೆಂಗಳೂರಿನಲ್ಲಿ ಒಬ್ಬೊಬ್ಬರು ಮನೆಗೆ ಹೋಗ್ಬನಿ. ಯಾರು ದೊಡ್ಡ ಅರಮನೆ ಕಟ್ಕೊಂಡಿದಾರ, ಆ ಮನೆಗೆ ಇವತ್ತು 1,000 ಕೋಟಿ ಬೆಲೆ. ಹೋಗಿ ವಿಚಾರಿಸಿ, ಸ್ವಾಮಿ ಸಂತೋಷವಾಗಿದೆಯಲ್ಲ. ಅಯ್ಯೋ ಸ್ವಾಮಿ ಸಂತೋಷ ನಮಗಿಲ್ಲ, ಅರಮನೆ ಇದೆ, ಚಿನ್ನ ಬೆಳ್ಳಿ ಇದೆ, ಆ ಸುಖ ಎನ್ನುವಂತಹದ್ದು ಸ್ವಲ್ಪವೂ ಇಲ್ಲ. ಮತ್ತೊಬ್ಬ ಮಂತ್ರಿ, ದೊಡ್ಡ ಮಂತ್ರಿ ಆಗಿದ್ದಾರೆ, ಅವ್ರ ಸುತ್ತಲೂ 10,000 ಕಾರುಗಳು, 1,000 ಜನ ಚೇಲ ಇರ್ತಾರೆ. ಹೋಗಿ ಕೇಳಿ, ಸ್ವಾಮಿ ಮಂತ್ರಿಗಳಾಗಿದ್ದೀಯಲ್ಲ, ಸುಖವಾಗಿದೆಯಾ? ಇಲ್ಲ. ಆ ಮಂತ್ರಿಗಳಾಗಿ 8 ವರ್ಷವಾಯ್ತು, ಜೀವನದಲ್ಲಿ ನೆಮ್ಮದಿ ಇಲ್ಲ. ಮತ್ತೊಬ್ಬ ಒಳ್ಳೆ ಪಂಡಿತೋತ್ತಮ, 12 ಭಾಷೆ ಗೊತ್ತು, 18 ಭಾಷೆ ಉಪನ್ಯಾಸ ಮಾಡ್ತಾನೆ, ವಿಶ್ವವಿಖ್ಯಾತನಾಗಿದ್ದಾನೆ. ಕೇಳಿ, ಸ್ವಾಮಿ ಸುಖವಾಗಿದ್ದೀರಾ? ಇಲ್ಲ. ಇಂಡಸ್ಟ್ರಿಯಲಿಸ್ಟ್, ಬೇಕಾ ಒಂದು 50,000 ಜನ ಕೆಲಸ ಕೊಟ್ಟಿದ್ದಾನೆ, 50,000 ಜನಗಳಿಗೆ ಕುಟುಂಬ ಅನ್ನ ಕೊಡ್ತಾ ಇದ್ದಾನೆ. ಕೇಳಿ, ಸುಖವಿಲ್ಲ ಅಂತ. ಯಾಕೆ? ಇದರಿಂದ ಸುಖವಿಲ್ಲ. ನ ಕರ್ಮಣ ನ ಪ್ರಜಯ ನ ಧನೇನ ನ ಸಂಪದ
నాధికారేణ న విద్యయ నచ సౌందర్యేణ సుఖం. ಯಾದರಿಂದಲೂ ಸುಖವಿಲ್ಲ. ಸುಖ ಬೇಕಾ? ವಸ್ತು ತಂತ್ರಜ್ಞಾನದಿಂದ ನಿನ್ನ ನಿಜವಾದ ಸ್ವರೂಪವನ್ನ ಸದ್ಗುರು ಮಾರ್ಗದರ್ಶನದಂತೆ ಅರ್ಥ ಮಾಡ್ಕೊಂಡ್ಬಿಟ್ಟೆ ನಿತ್ಯ ಸುಖ. ನಿನ್ನೊಳಗೆ ನೀನಿದ್ದು ಅಣ್ಣಗಳಿರ, ಈ ಶರೀರವು ನೀವಲ್ಲ, ಅದು ನಿಮಗೆ ಇರುವ ಒಂದು ಸಾಧನ ಅಷ್ಟೇ. ಇದನ್ನ ಮರೆಯದಿರಿ. ಶರೀರಕ್ಕೆ ಬಾಲ್ಯ, ಕೌಮಾರ, ಯೌವನ ಇವುಗಳು ಬಂದಂತೆಯೇ ಮುಪ್ಪಿನ ಅವಸ್ಥೆಯೂ ಬಂದೇ ತೀರುವುದು. ಮುಪ್ಪು ಬಂದ ಮೇಲೆ ಒಂದಾನೊಂದು ದಿನ ಈ ಶರೀರವನ್ನು ಅತ್ತೊಗೆದು ನೀವು ಪ್ರಯಾಣ ಮಾಡಲೇಬೇಕಲ್ಲವೇ? ಆದ್ದರಿಂದ ಮುಪ್ಪು ಬರುವುದರೊಳಗೆ ಸದ್ಗುರುವನ್ನು ಆಶ್ರಯಿಸಿ ವೇದಾಂತ ಶ್ರವಣ ಮಾಡಿರಿ. ಅದು ಬಂದಾಗ ನೋಡಿಕೊಳ್ಳೋಣ ಎಂಬ ಕಲ್ಪನೆಯಂತೂ ಎಂದಿಗೂ ಸಲ್ಲದು. ಅದು ಬಂದ ಮೇಲೆ ನಿಮ್ಮ ಅವಯವಗಳು ಯಾವುವೂ ನಿಮ್ಮ ಹತೋಟಿಯಲ್ಲಿರುವುದಿಲ್ಲ. ನಿಮ್ಮ ಆರೋಗ್ಯವೂ ತಪ್ಪಿ ಹೋಗುವುದು, ಮನಸ್ಸಿನ ಶಕ್ತಿಯೂ ಕುಂದುವುದು. ಆಮೇಲೆ ನೀವು ಏನನ್ನು ತಾನೇ ಮಾಡಿಕೊಳ್ಳಬಲ್ಲಿರಿ? ವಿಷಯ ಭೋಗಗಳಿಗೆ ಮನಸ್ಸನ್ನು ಜೋಲು ಬಿಡುತ್ತಾ ಕೂತುಕೊಳ್ಳುವುದು ಎಂಥ ಹುಚ್ಚುತನ! ಹೆಂಡತಿಗೆ, ಮಕ್ಕಳಿಗೆ ಅಥವಾ ಆಶ್ರಿತರಿಗೆ ಏನಾದರೂ ಜೀವನೋಪಾಯವನ್ನು ಕಲ್ಪಿಸಿಕೊಟ್ಟು ಆಮೇಲೆ ವೇದಾಂತ ಶ್ರವಣ ಎಂದು ಕೂಡಬೇಡಿರಿ. ವಿವೇಕಿಗಳಾಗಿರಿ. ಸುಖವು ನಮ್ಮೆಲ್ಲರ ಆತ್ಮನ ಸ್ವಭಾವವೇ ಆಗಿದೆ. ಅವಸ್ಥಾತ್ರಯ ಅನುಭವವನ್ನು ವಿಚಾರ ಮಾಡಿರಿ. ಶಂಕರರ ಶಿಷ್ಯರಾದ ಸುರೇಶ್ವರಾಚಾರ್ಯರು ತಮ್ಮ ನೈಷ್ಕರ್ಮ್ಯ ಸಿದ್ಧಿಯಲ್ಲಿ ಸುಖಸ್ಯ ಚ ಅನಾಗಮ ಅಪಾಯನಃ ಅಪರತಂತ್ರಸ್ಯ ಆತ್ಮಸ್ವಭಾವತ್ವಾತ್ ತಸ್ಯ ಅನವಬೋಧ ಪಿಧಾನಂ ಅತಃ ತಸ್ಯ ಅತ್ಯಂತ ಉಚ್ಛಿತ್ತೌ ಅಶೇಷ ಪುರುಷಾರ್ಥ ಪರಿಸಮಾಪ್ತಿ ಎಂದಿದ್ದಾರೆ. ನಮ್ಮೆಲ್ಲರ ಸ್ವಭಾವವೇ ಸುಖಸ್ವರೂಪ. ಇದನ್ನು ಸದ್ಗುರುವಿನ ಬಳಿ ವಿಚಾರ ಮಾಡಿದಿರುವುದೇ ಅಜ್ಞಾನವೇ ನಮ್ಮೆಲ್ಲರ ದುಃಖಗಳಿಗೆ ಮೂಲ ಕಾರಣ. ತಾನನ್ನು ನಾನಿನಿಂದ ಬಿಡಿಸಿ ಅರಿಯುವುದೇ ವಿಜ್ಞಾನ. ಶ್ರೀ ಶ್ರೀಗಳು, ನೀನೇ ಶಂಕರನಾಗಿರಲಾಗಿ, ಇಡೀ ವಿಶ್ವಕ್ಕೆ ನೀನೇ ಕಾರಣವಾಗಿರಲಾಗಿ, ನೀನು ದೀನನಲ್ಲ, ತಿರುಕನಲ್ಲ, ಬಳಲದಿರು, ಐಹಿಕ ಭೋಗಗಳನ್ನು ಬೇಡದಿರು. ಅಯ್ಯೋ ಮಕ್ಕಳುಗಳಿರ, ಇನ್ನಾದರೂ ತಡ ಮಾಡದೆ ಜ್ಞಾನ ಮಾರ್ಗದೆಡೆಗೆ ಸಾಗಿರಿ ಎಂದು ಎಚ್ಚರಿಸುತ್ತಿದ್ದಾರೆ. ಕೇಳೋಣ, ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೋ ಮನುಜ? ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಎಲೆ ಮರುಳೇ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಎಲೆ ಮರುಳೇ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಮರುಳೆ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಮರುಳೇ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಮರುಳೇ. ತಾವೇ ಸೌಖ್ಯದ ನೆಲೆಯು ತಾವನರಿಯದ ಮೌಢ್ಯ, ಇವರೆಂತೆ ಹೆರರಿಗ ಸೌಖ್ಯವ. ತಾವೇ ಸೌಖ್ಯದ ನೆಲೆಯು ತಾವನರಿಯದ ಮೌಢ್ಯ, ಇವರೆಂತೆ ಹೆರರಿಗ ಸೌಖ್ಯವ. ಸಾವಿನ ಸುಳಿಯೊಳಗೆ ಸಿಲುಕಿ ನರಳುತ್ತಲಿರುವ, ಸಾವಿನ ಸುಳಿಯೊಳಗೆ ಸಿಲುಕಿ ನರಳುತ್ತಲಿರುವ ಜೀವರನು ಜೀ ಎಂಬುದೇ ತಕ್ಕಯ್ಯ. ಸಾವಿನ ಸುಳಿಯೊಳಗೆ ಸಿಲುಕಿ ನರಳುತ್ತಲಿರುವ ಜೀವರನು ಜೀ ಎಂಬುದೇ ತಕ್ಕಯ್ಯ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಎಲೆ ಮರುಳೇ.
ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆಯಲೆ ಮರುಳೇ. ಮಕ್ಕಳಲ್ಲಿ ಹೊಲದಿ ಹಣದೊಳಗಿಂತು ಕಂಡ ವಿಷಯಗಳಲ್ಲಿ ಕೌತುಕದಲ್ಲಿ, ಹೆಂಡಿರಲಿ ಮಕ್ಕಳಲ್ಲಿ ಹೊಲದಿ ಹಣದೊಳಗಿಂತು ಕಂಡ ವಿಷಯಗಳಲ್ಲಿ ಕೌತುಕದಲ್ಲಿ, ಹಿಂಡಿಕೊಳ್ಳುವೆನಿಲ್ಲಿ ಸುಖವ ನಿಂಬಿ ನಿನ್ನ, ಹಿಂಡಿಕೊಳ್ಳುವೆನಿಲ್ಲಿ ಸುಖವ ನಿಂಬಿ ನಿನ್ನ, ಬಂಡತನದ ಆಸೆಯನ್ನು ಬಿಡಲಾರೆಯ, ಹಿಂಡಿಕೊಳ್ಳುವೆನಿಲ್ಲಿ ಸುಖವ ನಿಂಬಿ ನಿನ್ನ, ಬಂಡತನದ ಆಸೆಯನ್ನು ಬಿಡಲಾರೆಯ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಎಲೆ ಮರುಳೇ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಎಲೆ ಮರುಳೇ. ಶರೀರದಲ್ಲಿ ಹರಣದಲ್ಲಿ ಮನದಲ್ಲಿ ಇಂದ್ರಿಯಗಳಲ್ಲಿ ಅರಸಿ ಬಳಲದಿರಿ ಇನ್ನು ನಿಜ ಸೌಖ್ಯವ. ಶರೀರದಲ್ಲಿ ಹರಣದಲ್ಲಿ ಮನದಲ್ಲಿ ಇಂದ್ರಿಯಗಳಲ್ಲಿ ಅರಸಿ ಬಳಲದಿರಿ ಇನ್ನು ನಿಜ ಸೌಖ್ಯವ. ಇರುವೆ ನಿತ್ಯಾನಂದ ಘನಶಂಕರನೇ ಆಗಿ, ಇರುವೆ ನಿತ್ಯಾನಂದ ಘನಶಂಕರನೇ ಆಗಿ, ತಿರುಕನಂದದೊಳಾರ ಬೇಡಿಕೊಂಬೆ ಇರುವೆ ನಿತ್ಯಾನಂದ ಘನಶಂಕರನೇ ಆಗಿ, ತಿರುಕನಂದದೊಳಾರ ಬೇಡಿಕೊಂಬೆ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಎಲೆ ಮರುಳೇ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಮರುಳೇ. ನಿನ್ನೊಳಗೆ ನೀನಿದ್ದು ಸುಖವ ಪಡೆಯಲೆ ಮನುಜ, ಅನ್ಯರಲ್ಲಿ ನಿನ್ನ ಸುಖ ಇಹುದುಂಟೆ ಮರುಳೇ, ಇಹುದುಂಟೆ ಮರುಳೇ, ಇಹುದುಂಟೆ ಮರುಳೇ. ಜೀವಸ್ಯ ಜೀವಾತ್ಮನ ಜಾತಕ ದುಃಖಮಯ. ನೋಡಿ, ಸಾಮಾನ್ಯವಾಗಿ ಅಸ್ಟ್ರಾಲಜರ್ಸ್ ಜಾತಕ ಅಂತ ಹೇಳ್ತಾರೆ. 1,000 ಜನಗಳಿದ್ದರೆ 1,000 ತರಹದ ಜಾತಕ, 1,000 crore ಜನಗಳಿದ್ದಾರೆ 1,000 crore ಜಾತಕ. ಆದರೆ ವೇದಾಂತದಲ್ಲಿ ಒಂದೇ ಜಾತಕ. 1,000 crore ಮಾನವರಿಗೂ, 33 crore ದೇವತೆಗಳಿಗೂ, 84 lakh ಜೀವರಾಶಿಗಳಿಗೂ ಒಂದೇ ಒಂದು ಜಾತಕ. ಏನು? ದುಃಖಿನ ಜೀವಾ, ದುಃಖಿನ ಪ್ರಾಣಿನ. ಆನೆಯಾಗಿರ್ಬೋದು, ಸಿಂಹವಾಗಿರ್ಬೋದು, ಒಂಟೆಯಾಗಿರ್ಬೋದು, ಅಥವಾ ಹುಲಿಯಾಗಿರ್ಬೋದು, ಕರಡಿ, ಆಮೇಲೆ ಚಿರತೆ, ನಾಗರಹಾವು, ಮನುಷ್ಯರು, ಪಶು, ಯಾರಿಗೆ? ಎಲ್ಲರಿಗೂ ಒಂದೇ ಜಾತ. ಏನು? ಸರ್ವಂ ದುಃಖಮಯಂ ಜಗತ್. ಇದನ್ನೇ ಹೇಳ್ತಾರೆ, ಶರೀರವೆಲ್ಲ ರೋಗಮಯ, ಸಂಸಾರವೆಲ್ಲ ದುಃಖಮಯ. ಹೌದಾ? ಅಮೆರಿಕ ಹೋದ್ರು ದುಃಖ, ಜರ್ಮನಿ ಹೋದ್ರು ದುಃಖ, ಫ್ರಾನ್ಸ್ ಹೋದ್ರು ದುಃಖ, ಆಸ್ಟ್ರೇಲಿಯಾ ಹೋದ್ರು ದುಃಖ, ಸ್ವರ್ಗಲೋಕಕ್ಕೆ ಹೋದ್ರಂತೂ ಬರೀ ದುಃಖ. ಖಂಡಿತ ಮುಮುಕ್ಷಗಳಾದ ನೀವುಗಳು ಸ್ವರ್ಗಲೋಕಕ್ಕೆ ಹೋಗಬೇಕೆಂಬ ಬಯಕೆಯನ್ನ ಕನಸಿನಲ್ಲೂ ಮಾಡಿಕೊಳ್ಳಬೇಡಿ. ಬೇಡ,
ದೇವಲೋಕದಲ್ಲಿ ನಿತ್ಯ ಯುದ್ಧ, ನಿತ್ಯ ಘರ್ಷಣೆ, ನಿತ್ಯ ಅಸಮಾಧಾನ. ದೇವತೆಗಳಿಗೂ ಅಸುರರಿಗೂ ದಿನ ಯುದ್ಧ. ಈ ದುರ್ಗಾ ಸಪ್ತಶತಿ ಬಗ್ಗೆ ಗೊತ್ತಾಗುತ್ತೆ. ದುರ್ಗಾ ಸಪ್ತಶತಿಯಲ್ಲಿ ಬಾ ದೇವತೆಗಳಿಗೆ ಹಸು ಯುದ್ಧವಾಗಿಬಿಟ್ಟು ದೇವತೆಗಳಿಗೆ ಸೋಲು ಉಂಟಾದಾಗ ತುಂಬಾ ದುಃಖ ಪಡ್ತಾ ಅಮ್ಮನ್ ಕೇಳ್ಕೊತಾರೆ. ಆಗ ದೇವಿಯ ಅನುಗ್ರಹದಿಂದ ಜಯ ಸಿಕ್ಕಿತು ಅಂತ. ಜಯ ಸಿಕ್ಕಿದ ದುಃಖ ನೋಡಿ, ಎಲೆಕ್ಷನ್ ನಿಂತ್ಕೊಂಡಿದ್ದಾನೆ, ಗೆದ್ದ, ಗೆದ್ದುಬಿಟ್ಟು ಸುಖ ಅನ್ಕೋತೇನೆ. ಅಪೋಸಿಷನ್ ಪಾರ್ಟಿಯವರು ಮಾಡಿ ಬಂಧ ಮೈತಾ ಇರ್ತಾರೆ. ಅದರಿಂದ ಎಲ್ಲೂ ಸುಖವಿಲ್ಲ. ಸುಖ ಎಲ್ಲಿಯೇ ಗೊತ್ತಾ? ಆತ್ಮಜ್ಞಾನದಿಂದ ಮಾತ್ರ ಸುಖ, ಬ್ರಹ್ಮಜ್ಞಾನದಿಂದ ಮಾತ್ರವೇ ಸುಖ. ಜೀವಸ್ಯ ದುಃಖ ಭೂಯಿಷ್ಠನಾಗಿರುವ ಜನ್ಮ ಮರಣ ಶೋಕ ಮೋಹ ಜರ ಮೃತ್ಯು ಹಸಿವು ಬಾಯಾರಿಕೆ ಧರ್ಮ ಅಧರ್ಮ ಪುಣ್ಯ ಪಾಪ ಇದರಿಂದ ಸುತ್ತುವಲ್ಯಲ್ಪಟ್ಟಿದ್ದಾರೆ. ಇಂಥ ಜೀವಾತ್ಮನಿಗೆ ಯಾವಾಗ ಸುಖ ಸತ್ಪ್ರಾಪ್ತೇ, ಸದ್ರೂಪವಾದ ಬ್ರಹ್ಮವನ್ನು ಅರ್ಥ ಮಾಡಿಕೊಂಡು ನಾನೇ ಬ್ರಹ್ಮವಾಗಿದ್ದೇನೆ. ನೋಡಿ, ಅಜ್ಞಾನ ಎಂಥ ಅನಾಹುತ ಮಾಡಬೇಡಿ. ಅಜ್ಞಾನಕ್ಕೆ ಸಮಾನವಾಗಿರುವ ಶತ್ರುವಿಲ್ಲ, ಅಜ್ಞಾನಕ್ಕೆ ಸಮಾನವಾಗಿರುವ ರೋಗವಿಲ್ಲ, ಅಜ್ಞಾನಕ್ಕೆ ಸಮಾನವಾಗಿರುವಂತಹ ಮೃತ್ಯುವಿಲ್ಲ. ಇದನ್ನ ಗೆಲ್ಲಬೇಕಾದರೆ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಖಯ ಚಕ್ಷುರುನ್ಮೀಲಿತಂ ತಸ್ಮೈ ಶ್ರೀ. ಏನ್ ಸ್ವಾಮಿ ಗುರುವಿನ ಮಹತ್ವ! ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿಗೆ ಅದ್ಭುತವಾದ ಸ್ಥಾನ. ಗುರು ಯಾರು? ಇಂಥ ವಸ್ತು ತಂತ್ರಜ್ಞಾನದ ಭಂಡಾರವನ್ನು ಉಳ್ಳವನಾಗಿ ತನ್ನ ಬಳಿಗೆ ಬರುವಂತ ಎಲ್ಲ ಮುಖ್ಯ ಸಾಧಕರಿಗೂ ಬ್ರಹ್ಮಜ್ಞಾನವನ್ನ ಉಪದೇಶ ಮಾಡುವವನೇ ಗುರು. ಗುರವೋ ಬಹಮಸ್ಸಂತಿ ಶಿಷ್ಯ ವಿತ್ತಾಪಹಾರಕ, ಗುರವೋ ವಿರಲಾಸ್ತಂತಿ ಶಿಷ್ಯ ಕ್ಷಿಪ್ತಾಪಹಾರಕ. ಶ್ಲೋಕವನ್ನ ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಸ್ವಾಮೀಜಿಯವರು ಹೇಳ್ತಾರೆ. ಗುರವೋ ಬಹವಸ್ತಂತಿ, ಈ ಲೋಕದಲ್ಲಿ ಸಾವಿರಾರು ಗುರುಗಳಿದ್ದಾರೆ. ಚಿನ್ನ ಬೆಳ್ಳಿ ಹಾಕೊಂಡು, ಹತ್ತು ಬೆಟ್ಟುಗಳಿಗೆ ಉಂಗುರ ಹಾಕೊಂಡು, ವಜ್ಜದ ಕಿರೀಟವನ್ನು ಧರಿಸಿಕೊಂಡು, ತಾ ತುಂಬಾ ದೊಡ್ಡ ಮನುಷ್ಯ ಗುರು ಅಂತ ಮೆರೆಯುವಂತಹ ಗುರುಗಳಿದ್ದಾರೆ. ಅವ್ರೇನ್ ಮಾಡ್ತಾರೆ? ಶಿಷ್ಯ ವಿತ್ತಾಪಹಾರಕ, ಶಿಷ್ಯರ ಹಣವನ್ನ ಕೊಂಡೊಯ್ತಾ ಇದ್ದ, ಒಳ್ಳೆ ಹೊಡಿತಾರೆ. ಒಂದ್ ಪ್ರವಚನಕ್ಕೆ 500 ರೂಪಾಯಿ ಕೊಡ್ಬೇಕು, ಒಂದ್ ಪುಸ್ತಕ ಬರೆದ್ರೆ 1000 ರೂಪಾಯಿ, ಬರೀ ಬಿಸಿನೆಸ್. ಅಂತ ಗುರುಗಳು ಬೇಕಾದಷ್ಟಿದ್ದಾರೆ. ಆದರೆ ಗುರವೋ ವಿರಲಾಸಂತಿ ಶಿಷ್ಯ ಹೃತ್ ತಾಪಹಾರಕ, ಶಿಷ್ಯರ ಮನಸ್ಸಿನಲ್ಲಿರುವ, ಶಿಷ್ಯರ ಅಂತಃಕರಣದಲ್ಲಿರುವ ಅಜ್ಞಾನವೆಂಬ ತಾಪವನ್ನ ದೂರ ಮಾಡುವಂತ ರಮಣ ಮಹರ್ಷಿಗಳಂತ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಗಳಂತ ಗುರುಗಳು ಬಹಳ ದುರ್ಲಭ. ಜೀವಸ್ಯ ಜೀವಾತ್ಮನಿಗೆ ತಥಾ ಅದೇ ನೀತಿಯಲ್ಲಿ ಸತ್ಪ್ರಾಪ್ತಿ ಮೋಕ್ಷ ಪ್ರಾಪ್ತಿ ಆಗುತ್ತದೆ ಎಂದು ವೇದಾಂತ ದಿಂಡಿಮ ವೇದಾಂತಗಳು ನಗಾರಿ ಹೊಳಿತಾ ಇವೆ ಎಂದು. ನನ್ನ ಉಪನ್ಯಾಸ ಸಾಕು, ಇವಾಗ ಗುರುಗಳ ವಾಕ್ಯವನ್ನು ಓದ್ತೇನೆ. ಯಾ ಇಯಂ ಅನರ್ಥ ನಿವೃತ್ತಿ, ಯಾ ಇಯಂ ಇದು ಯಾವ ಸಂಧಿ? ಗುಣಸಂಧಿ. ಅನರ್ಥ ನಿವೃತ್ತಿ ಪೂರ್ವ ಶ್ಲೋಕಾದಾಹೃತ, ಹಿಂದೆ ಪಂಚಾನಾಮಪಿ ಕೋಶಾನಾಂ ಮಾಯಾನರ್ಥಾತ್ಮತೋಚಿತ ತತ್ಸಾಕ್ಷ್ಯ ಬ್ರಹ್ಮ ವಿಜ್ಞಾನಾತಿ ಇತಿ ವೇದಾಂತ ದಿಂಡಿಮ ಅಂತ ಹೇಳಿದ್ದಾರೆ. ಅನಂತರ ಅನಂತಂ ಬ್ರಹ್ಮ ನಿಷ್ಠಾನಾಂ ಸುಖಂ ಅಂತ ಹೇಳಿದ್ದಾರೆ. ಹಿಂದಿನ ಶ್ಲೋಕದಲ್ಲಿ ಅಜ್ಞಾನ ನಿವೃತ್ತಿಯಾಗಿ ಅವರಿಗೆ ಶಾಂತಿ ದೊರಕುತ್ತೆ, ಆನಂದ ದೊರಕುತ್ತೆ ಅಂತ ಹೇಳಿದ್ದಾರಲ್ಲ. ಮತ್ತು ಯಾಚ ಸುಖ ಪ್ರಾಪ್ತಿ ಬ್ರಹ್ಮ ವಿಜ್ಞಾನಾತ್, ಒಂದು ಅಜ್ಞಾನ ನಿವೃತ್ತಿ, ಅಜ್ಞಾನವು ತೊಡಗುತ್ತದೆ ಅಂತಲೂ,
ಸುಖವ ಉಂಟಾಗುತ್ತೆ ಅಂತಲೂ ಹಿಂದಿನ ಶ್ಲೋಕಗಳಲ್ಲಿ ಏನ್ ಹೇಳಿದ್ದಾರೋ, ಯಾತರಿಂದ ಅಜ್ಞಾನ ನಿವೃತ್ತಿ, ಯಾತರಿಂದ ಸುಖ ಪ್ರಾಪ್ತಿ ಅಂತಂದ್ರೆ ಬ್ರಹ್ಮ ವಿಜ್ಞಾನ, ಬ್ರಹ್ಮ ವಿಜ್ಞಾನದಿಂದ ಅನ್ವಯ ಹೇಳ್ತೇನೆ ನೋಡ್ರಿ ವಾಕ್ಯಕ್ಕೆ. ಬ್ರಹ್ಮ ವಿಜ್ಞಾನ ಅನರ್ಥ ನಿವೃತ್ತಿ ಇತಿ, ಬ್ರಹ್ಮ ವಿಜ್ಞಾನ ಸುಖ ಪ್ರಾಪ್ತಿ ಇತಿ ಯಾ ಪೂರ್ವ ಶ್ಲೋಕೋದಾಹೃತ. ಹಿಂದಿನ ಶ್ಲೋಕಗಳಲ್ಲಿ ಎರಡನ್ನು ಹೇಳಿದ್ದಾರೆ, ಬ್ರಹ್ಮ ಜ್ಞಾನ ಉಂಟಾದರೆ ಅಜ್ಞಾನ ತೊಲಗುತ್ತದೆ, ಬ್ರಹ್ಮ ಜ್ಞಾನದಿಂದ ಪರಮಾನಂದ ಉಂಟಾಗುತ್ತದೆ ಎಂದು ಏನ್ ಹೇಳಿದ್ದಾರೆಯೋ ಇದು. ನ ಅನಿವೃತ್ತಸ್ಯ ನಿವೃತ್ತಿ ರೋಗಾದ ನಿವೃತ್ತಿ ಮತಿ, ನವ ಅಪ್ರಾಪ್ತಸ್ಯ ಪ್ರಾಪ್ತಿ ಗ್ರಾಮಾದಿ ಪ್ರಾಪ್ತಿವತಿ. ಅಬ್ಬ ಏನು ಸತ್ಯದಾನಂದ ಅಂದ್ರೆ ಸರಸ್ವತಿ ಸದ್ಗುರುಗಳ ವ್ಯಾಖ್ಯಾನದ ಮಹಿಮೆ. ಅಜ್ಞಾನ ನಿವೃತ್ತಿ ಸುಖ ಪ್ರಾಪ್ತಿ ಎನ್ನುವಂತಹದ್ದು ಇದರಂತೆ ಅಲ್ಲ, ಇದು ಅನಿವೃತ್ತವಾಗಿರುವಂತ ಅಜ್ಞಾನದ ನಿವೃತ್ತಿಯಲ್ಲ, ಅಪ್ರಾಪ್ತವಾಗಿರುವಂತ ಸುಖದ ಪ್ರಾಪ್ತಿಯು ಅಲ್ಲ. ಏನಾಗಂದ್ರೆ ಅಜ್ಞಾನ ಇತ್ತೋ, ನಿಜವಾಗಿ ದುಃಖ ಇತ್ತೋ, ನಿಜವಾ ಸುಖ ಇರಲಿಲ್ಲ, ಹೊಸದಾಗಿ ಬಂತು ಅಂತ ಅರ್ಥವಲ್ಲ. ಇಲ್ಲದ ಅಜ್ಞಾನವನ್ನ ಇಲ್ಲ ಎಂದು ತಿಳಿದುಕೊಳ್ಳುವುದೇ ಅಜ್ಞಾನ ನಿವೃತ್ತಿ. ನಾನು ಎಂದೆಂದಿಗೂ ಬ್ರಹ್ಮಾನಂದ ಸ್ವರೂಪನಾಗಿ ಇದ್ದೇನೆ, ನನಗೆ ದುಃಖದ ಸಂಬಂಧವೇ ಹಿಂದೂ ಇರಲಿಲ್ಲ, ಈಗೂ ಇಲ್ಲ, ಮುಂದೂ ಇರುವುದಿಲ್ಲ ಅಂತ ತಿಳಿದುಕೊಳ್ಳುವುದೇ ಸುಖ ಪ್ರಾಪ್ತಿ. ಇದಕ್ಕೆ ಒಂದು ಶ್ಲೋಕ ಸಂಬಂಧ ವಾರ್ತಿಕದಿಂದ ಏನು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಜ್ಞಾನ ಸಾಗರ ಪಾಠ ಮಾಡ್ತಾ ಮಾಡ್ತಾ ಎಲ್ಲರಿಂದಲೋ ಶ್ಲೋಕ ಹೇಳ್ತಾ ಇದ್ದ ಒಂದು ಪ್ರಸಿದ್ಧವಾದ ಶ್ಲೋಕ. ಇಂದ ಎಷ್ಟೋ ಸಲ ಹೇಳಿದ್ದೇನೆ, ಇವತ್ತು ಹೇಳ್ತಾ ಇದ್ದೆ, ಶ್ಲೋಕ ಬರ್ಕೊಂಬಿಡಿ. ಇದು ಸುರೇಶ್ವರಾಚಾರ್ಯರವರು ತಮ್ಮ ಸಂಬಂಧ ಗ್ರಂಥದಲ್ಲಿ ಬರೆದಿರುವಂತ ಒಂದು ಶ್ಲೋಕ. ನಾ ಇದನ್ನ ನನ್ನ ಸುರೇಶ್ವರ ಸಂವತ್ಸರದ ಬರೆದಿರ್ಬೇಕು ಅಂತ ಕಾಣಿಸುತ್ತೆ. ಶ್ಲೋಕ ಹೇಳ್ತೇನೆ ಕೇಳಿ. ತತ್ವಮಸ್ಯಾದಿ ವಾಕ್ಯೋತ್ಥ ಸಮ್ಯಗ್ಧಿ ಜನ್ಮ ಮಾತ್ರದ ಅವಿದ್ಯಾಸಹ ಕಾರ್ಯೇಣ ನಾಸೀತ್ ನಾಸ್ತಿ ನ ಭವಿಷ್ಯತಿ. ಒಂದು ಶ್ಲೋಕ. ತತ್ವಮಸಿ ಎನ್ನುವ ಉಪದೇಶವನ್ನ ಶ್ರೋತ್ರಿಯ ಬ್ರಹ್ಮನಿಷ್ಠನಾದ ಆಚಾರ್ಯನು, ಯೋಗ್ಯನಾದ ಶಮದಮಾದಿ ಸಂಪನ್ನನು, ಚಿತ್ತಶುದ್ಧಿ ಉಳ್ಳವನಾಗಿರುವಂತ ಮುಖ್ಯ ಸಾಧಕನಿಗೆ ಉಪದೇಶ ಮಾಡಿದಾಗ ಆ ಶಿಷ್ಯನಿಗೆ ಅಹಂ ಬ್ರಹ್ಮಾಸ್ಮಿ ಜ್ಞಾನವಾಗಿದೆ. ಗುರು ತತ್ವಮಸಿ ಎಂದು ಉಪದೇಶ ಮಾಡಿದ, ಶಿಷ್ಯ ಅರ್ಥ ಮಾಡಿಕೊಂಡು ಅಹಂ ಬ್ರಹ್ಮಾಸ್ಮಿ ಅಂತ ತಿಳ್ಕೊಂಡ. ಇವನಿಗೆ ಆಗುವ ಫಲವೇನು? ತತ್ವಮಸ್ಯಾದಿ ವಾಕ್ಯೋತ್ಥ ಸಮ್ಯಗ್ಜಿ ಜನ್ಮ ಮಾತ್ರದ, ಸಮ್ಯ ಜ್ಞಾನ ಉಂಟಾದ ಮಾತ್ರದಿಂದ ಇವತ್ತು ನನಗೆ 8:43:06 ಅಹಂ ಬ್ರಹ್ಮಾಸ್ತಿ ಅರ್ಥ ಆಯ್ತು. ಆ ಕೂಡಲೇ ಆಗುವ ಫಲವೇನು? ಅವಿದ್ಯಾ ಸಹ ಕಾರ್ಯೇಣ ನಾಸೀತಿ ನಾಸ್ತಿ ನ ಭವಿಷ್ಯತ್. ಅವಿದ್ಯೆಯು ಇರಲೇ ಇಲ್ಲ, ಅವಿದ್ಯೆಯು ಈಗಲೂ ಇಲ್ಲ, ಮುಂದೆಯೂ ಇಲ್ಲ. ಅವಿದ್ಯಾ ಎನ್ನುವಂತಹದ್ದು ಇಲ್ಲವೇ ಇಲ್ಲ ಅಂತ ಗೊತ್ತಾಗ್ತದೆ. ಬರೀ ಅವಿದ್ಯೆ ಅಲ್ಲ, ಸಹಕಾರ್ಯೇನ ಅವಿದ್ಯೆಯ ಕಾರ್ಯಗಳು ಅನಂತವಾಗಿವೆ. ಸುಖ ದುಃಖ ಅವಿದ್ಯೆಯ ಕಾರ್ಯ, ಜನ್ಮ ಮರಣ ಅವಿದ್ಯೆಯ ಕಾರ್ಯ, ರಾಗ ದ್ವೇಷ ಅವಿದ್ಯೆಯ ಕಾರಣ, ಎಲ್ಲಕ್ಕೂ ಅವಿದ್ಯೆ. ಇಂಥ ಅವಿದ್ಯೆಯು ತನ್ನ ಸಂಸಾರ ಸಮೇತವಾಗಿ ಹಿಂದೂ ಇರಲಿಲ್ಲ, ಇಂದೂ ಇಲ್ಲ, ಮುಂದೂ ಇಲ್ಲವೇ ಇಲ್ಲ ಗೊತ್ತಾಗುತ್ತೆ ಹೇಳ್ತಾ ಇದ್ದಾರೆ. ಇಲ್ಲಿ ಅಜ್ಞಾನ ನಿವೃತ್ತಿ ಎನ್ನುವಾಗ ಅಜ್ಞಾನವಿತ್ತು ಹೋಗಿದ್ದಿಲ್ಲ, ಈ ಹೋಯಿತು ಅಂತ ಅರ್ಥವಲ್ಲ. ಬ್ರಹ್ಮಾನಂದ ಮೋಕ್ಷ ಪ್ರಾಪ್ತಿ ಅಂದ್ರೆ ಹಿಂದೆ ಮೋಕ್ಷವಿರಲಿಲ್ಲ, ಈಗ ಮೋಕ್ಷ ಬಂತು ಅಂತ ಅರ್ಥವಲ್ಲ. ನಾಪಿ ಇಯಂ ಪರೋಕ್ಷ, ಈ ಬ್ರಹ್ಮಾನಂದ ಪ್ರಾಪ್ತಿ
ಅಜ್ಞಾನ ನಿವೃತ್ತಿಗಳು ಅಂತೆ ಕಂತೆ ಸಂತೆ ಸಮಾಚಾರವಲ್ಲ. ಅಮೆರಿಕಾದಲ್ಲಿ ಒಂದು ಆನೆ ಇದೆಯಂತೆ, ಅದು 4 ಕೆಜಿ ತೂಕ ಇದೆ ಅಂತೆ. ನಮ್ಗೆ ನೋಡಿ ಪರೋಕ್ಷ. ಅದು ಆ ಆನೆಗೆ 8 ಸೊಂಡಿ ಇದೆಯಂತೆ, ಎಲ್ಲ ಸೇರಿಕೊಂಡು 4.5 ಕೆಜಿ ತೂಕ ಇದೆಯಂತೆ. ಅದನ್ನ ನೋಡುವುದಕ್ಕೆ 10 ಲಕ್ಷ ರೂಪಾಯಿ ಟಿಕೆಟ್ ಹೋಗ್ತಾರೆ ಜನ. ಅದು ಪರೋಕ್ಷ. ಅಮೆರಿಕಾಗೆ ಹೋಗ್ಬೇಕು, ಅಲ್ಲಿ ನೋಡ್ಬೇಕು. ಇಲ್ಲಿ ಬ್ರಹ್ಮಾನಂದ ಪ್ರಾಪ್ತಿ ಎನ್ನುವಂತಹದ್ದು ಪರೋಕ್ಷವಾದ ಫಲವಲ್ಲ. ಏನೋ ಶಾಸ್ತ್ರ ಹೇಳ್ತಾ ಇದೆಯಪ್ಪ ಅದರಂತೆ ನಂಬಬೇಕು ಅಂತ ಅರ್ಥವನ್ನು. ಎಲ್ಲೋ ಬಾಂಬೆನಲ್ಲಿ ಡೆಲ್ಲಿಯಲ್ಲಿ ಅದ್ಭುತವಾದಂತಹ ಒಂದು ವಸ್ತುವಿದೆ ಅಂದ್ರೆ ಅದು ಹೋಗಿ ನೋಡ್ಕೊಂಡ್ಬಂದಿದೆ. ಇದು ಬ್ರಹ್ಮಾನಂದ ಪ್ರಾಪ್ತಿಯನ್ನು ಪರೋಕ್ಷವು ಅಲ್ಲ. ಕಿಂತೂ ಮತ್ತೇನೆಂದರೆ ಪೂರ್ವೋಕ್ತ ದಶಮಾಚಾರ್ಯಕಾಯ ದಶಮಸ್ಯ ಪರಿಜ್ಞಾನಾತ್ ಯಥಾ ಕಲ್ಪಿತ ದಶಮ ನಾಶ ಪ್ರಯುಕ್ತ ದುಃಖ ನಾಶ ತತ್ ಪ್ರಾಪ್ತಿ ಸುಖಂಚ ಅಪರೋಕ್ಷಂ. ಗುರುಗಳ ವಾಕ್ಯ ಹೇಗೆ ಒಳ್ಳೆ ಬ್ರಹ್ಮಸೂತ್ರ ಶಾಂಕರ ಭಾಷ್ಯದಂತೆ ಹೋಗ್ತಾ ಇದೆ. ಮತ್ತೇನೆಂದರೆ ಹಿಂದೆ ಕಥೆ ಹೇಳಿರುವಂತೆ ದಶಮಾಖ್ಯಾಯಿಕಾಯ 10ನೇವನ ಕಥೆ ಅವನಿಗೆ ಅಹಂ ದಶಮ ಅಂತ ಅರ್ಥ ಆಯ್ತು. ಈಗ ಪರೋಕ್ಷ ಜ್ಞಾನವ ಅನುಭವ ಜ್ಞಾನವ? ಅನುಭವ ಜ್ಞಾನ. ಇದು ಅಪರೋಕ್ಷವಾದ ಜ್ಞಾನ. ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಯಾತ್ಮ ಸರ್ವಾಂತರ. ಇದನ್ನು ಪಾಠ ಮಾಡುವಾಗ ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರುಗಳಾದ 96 ವರ್ಷ ಕಲ್ಪನೆ ಮಾಡ್ಕೊಳ್ಳಿ, 96 ಇಯರ್ಸ್ ಯಂಗ್ ಓಲ್ಡ್ ಅಲ್ಲ, ಒಂದ್ ಮಾತು ಹೇಳಿದ್ರು. ವೇದಾಂತ ದರ್ಶನದಲ್ಲಿ ಅನುಭವ ಅನುಭವ ಅಂತ ಹೇಳಿದಾಗ ಇದು ಪರೋಕ್ಷಾನುಭವವಲ್ಲ, ವೈಯಕ್ತಿಕ ಅನುಭವವಲ್ಲ, ದೇಶಕಾಲ ಪರಿಚ್ಛಿನ್ನವಾದ ಅನುಭವವೂ ಅಲ್ಲ. ಇದು ಸ್ವಯಂ ಅನುಭವ, ಪರಿಪೂರ್ಣ ಅನುಭವ, ಸಾಕ್ಷ್ಯಾನುಭವ, ಸಾರ್ವತ್ರಿಕ ಅನುಭವ ಅಂತ ಹೇಳ್ತಾ ಇದ್ದೆ. ನೋಡಿ ಉದಾಹರಣೆ ಕೊಡ್ತೇನೆ. ಒಬ್ಬ ಮಹಾತ್ಮ ಬಂದಿದ್ದಾರೆ ಬದರಿಯಿಂದ, ಅವರಿಗೆ 70 ವರ್ಷ ಇವಾಗ. ಅವರು ಹುಟ್ಟಿದ 1 ತಿಂಗಳು ಬದರಿ ಹೋದ್ರು, ಕಲ್ಪನೆ ಮಾಡ್ಕೊಳ್ಳಿ, 69 ವರ್ಷ ಬದರಿ ವಾಸವಾಗಿದ್ ಬಂದಿದ್ದಾರೆ. ಅವರು ನೆಲ ಬಿಟ್ಟು ನಿಂತ್ಕೋತಾರಂತೆ, ನೆಲಕ್ಕೆ ತಾಕಿಸಿಕೊಳ್ಳದೆ ಅಭ್ಯಾಸ ಮಾಡಿದ್ದಾರೆ, 4 ಅಡಿ ಎತ್ತರದಲ್ಲಿ ನಿಂತ್ಕೋತಾರಂತೆ. ಹೌದಾ ಹೌದಾ ಹೌದಾ, ನಾ ನೋಡ್ಕೊಂಬಂದ್ವಿ ಸರ್ ಅಂದ್ರೆ, ನನಗೆ ಪರೋಕ್ಷ, ನಾ ನೋಡಿಲ್ಲ. ನೋಡಿರುವವನಿಗೆ ಪ್ರತ್ಯಕ್ಷ, ನೋಡದಿರುವವನಿಗೆ ಪರೋಕ್ಷ. ಅದನ್ನೆಲ್ಲರೂ ಮಾಡೋಕ್ಕಾಗುದಿಲ್ಲ. ಅವನ ಅನುಭವ ಹೇಳ್ತಾನೆ, ನಾ ಪ್ರತಿ ದಿವಸ ಮೆಣಸಿನಕಾಯಿ ತಿಂತಾ ಇದ್ದೀನಿ ಅಂತಾನೆ, ಪರೋಕ್ಷ ಅನುಭವ. ಆದರೆ ವೇದಾಂತ ಶಾಸ್ತ್ರ ಇರುವಂತ ಅಹಂ ಬ್ರಹ್ಮಾಸ್ಮಿ ಇರುವಂತಹ ಸಾರ್ವತ್ರಿಕ ಪರಿಪೂರ್ಣ ಅನುಭವ. ಎನಿಬಡಿ ಅಂಡ್ ಎನಿಬಡಿ ಎವ್ರಿ ಮ್ಯಾನ್ ಅಂಡರ್ ದ ಸನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಈ ಭೂಮಿಯ ಮೇಲಿರುವ 1,000,000,000,000 ಮಾನವರು ಕೂಡ ಅನುಭವದಿಂದ ಪಡೆದುಕೊಳ್ಳಬೇಕಂತ ಮುಖ್ಯ. ಇದು ಅಪರೋಚ್ಛವಾದದ್ದೇ ಹೊರತು ಪರೋಚ್ಛವಲ್ಲ. ಕಲ್ಪಿತ ದಶಮನಾಶ ಪ್ರಯುಕ್ತ 10ನೆಯವನು ಕಳೆದೋಗಿದ್ದಾನೆ ಎನ್ನುವಂತಹದ್ದು ಅವಿದ್ಯೆಯಿಂದ ತೋರ್ತಾ ಇದೆ. ಅವಿದ್ಯ ಹೋಯ್ತು, ದಶಮ ನಾನೇ ಅಂತ ಅರ್ಥವಾಯ್ತು, ಅವನಿಗೆ ಸಂತೋಷವಾಗ್ತಾ ಇದೆ. ಇದು ಅಪರೋಕ್ಷ ಅನುಭವ. ಏವಮೇವ ಕಲ್ಪಿತ ಸಂಸಾರ ಅನರ್ಥಸ್ಯ ಜೀವಸ್ಯ ನಿತ್ಯಾನಂದ ಸ್ವರೂಪತ್ವೇನ ಜ್ಞಾನಾತ್ ಸತ್ಪ್ರಾಪ್ತಿ. ಶ್ರೀರಾಮಚಂದ್ರ, ಜೀವಾತ್ಮನಿಗೆ ಬರೀ ಸಂಸಾರ ಅನರ್ಥ. ಒಬ್ಬೊಬ್ಬ ಮನುಷ್ಯನಿಗೂ ಒಬ್ಬನಿಗೆ 10 ಅನರ್ಥ ನೋಡಿ. ಬ್ರಹ್ಮಚಾರಿ ಆಗಿದ್ರೆ 10 ಅನರ್ಥ, ಗೃಹಸ್ಥನಾದರೆ 100 ಅನರ್ಥ, ಬ್ರಹ್ಮಜ್ಞಾನಿಯಾದರೆ ಯೋಗರಥೋಮ ಭೋಗರಥೋಮ ಸಂಗರಥೋಮ ಸಂಗವಿಹೀನ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತಿ ನಂದ. ಬ್ರಹ್ಮಜ್ಞಾನಿಯಾದ ಮೇಲೆ ಬ್ರಹ್ಮಚಾರಿಯಾಗಿರಲಿ, ಗೃಹಸ್ಥನಾಗಿರಲಿ, ವಿಸುರನಾಗಿರಲಿ,
ಸನ್ಯಾಸಿಯಾಗಿ ಹೆಣ್ಣಾಗಿ ಎಲ್ಲಿ ಗಂಡ ಯಾರಾದ್ರೂ ಕೂಡ ಆ ಬ್ರಹ್ಮಜ್ಞಾನದಿಂದ ನಿತ್ಯಾನಂದ ಪ್ರಾಪ್ತಿ, ಜ್ಞಾನದಿಂದ ಆನಂದ ಪ್ರಾಪ್ತಿ. ಈ ಜ್ಞಾನವು ಭಾವನಾತ್ಮಕವಾದ ಕರ್ತೃತಂತ್ರಜ್ಞಾನವಲ್ಲ, ವಸ್ತುತಂತ್ರಜ್ಞಾನವಿದು. ಸತಯೇವ ಸುಖಸ್ಯ ಜ್ಞಾನಪ್ರಾಪ್ತಿ ಇತ್ಯಭಿಪ್ರಾಯ. ಸತಃ ಏವ ಸುಖ ಕನ್ವಯ ಇದು ನಪುಂಸಕಲಿಂಗ. ಸತಯೇವ ಸುಖಸ್ಯ ಇದ್ದ ಸುಖವೇ ಇದ್ದ ಮೋಕ್ಷಾನಂದವೇ ಬ್ರಹ್ಮಜ್ಞಾನದಿಂದ ಉಂಟಾಯದಿದು ಪ್ರಾಪ್ತ ಪ್ರಾಪ್ತಿಯೇ ಹೊರತು ಅಪ್ರಾಪ್ತ ಪ್ರಾಪ್ತಿಯಲ್ಲ ಅಂದ್ರೆ ಇದು ವೇದಾಂತ ದಿಂಡಿಮ. ಹೀಗೆಂದು ವೇದಾಂತಗಳು ನಗಾರಿ ಹೊಡಿತೆ. ಯತ್ ಸಾಕ್ಷಾತ್ ಅಪರೋಕ್ಷಾತ್ ಬ್ರಹ್ಮ ಯಾತ್ಮ ಸರ್ವಾಂತರ ಪ್ರಸಿದ್ಧವಾದ ಮಂತ್ರ ಅತ್ರ ಬ್ರಹ್ಮ ಸಮಸ್ತುತಿ ಯದಾ ಸರ್ವೇ ಪ್ರಮುಚ್ಯಂತೆ ಕಾಮಯೇಶ್ಚಿತ ಅಥಮರ್ತ್ಯೋ ಅಮೃತೋ ಭವತಿ. ಅತ್ರ ಬ್ರಹ್ಮ ಸಮಸ್ತುತಿ ವಿಜ್ಞಾನಮಾನಂದಂ ಬ್ರಹ್ಮ ರಾಚರ್ದಾತು ಪರಾಯಣಂ ತಿಷ್ಠಮಾನಸ್ಯ ತದ್ವಿದ ಮುಂತಾದ ವೇದಾಂತ ವಾಕ್ಯಗಳು ಬ್ರಹ್ಮಜ್ಞಾನದಿಂದ ಪ್ರತಿಯೊಬ್ಬ ಮನುಷ್ಯನಿಗೂ ಬ್ರಹ್ಮಾನಂದವಾಗುತ್ತದೆ ಅಂತ ಹೇಳ್ತಾ ಇವೆ. ನಿಮ್ಮ ಗುರಿ ಮೋಕ್ಷವೇ ಆಗಿದ್ದರೆ ನಮಗೆ ದುಡ್ಡು ಬೇಕು ಮೋಕ್ಷವೂ ಬೇಕು ಎರಡೂ ಸಿಗುತ್ತೆ, ನಿರ್ಣಯ ಮಾಡ್ಕೊಳ್ಳಿ. ನಿಮಗೆ ಹಣ ಬೇಕಾ ಮೋಕ್ಷ ಬೇಕಾ? ಅದ ನಾಳೆ ಹೇಳ್ತೀನಿ ಸಂತೋಷ. ನಿಮಗೆ ಕೀರ್ತಿ ಬೇಕಾ ಮೋಕ್ಷ ಬೇಕಾ? ನಿಮಗೆ ಒಳ್ಳೆ ಜನಪ್ರಿಯತೆ ಬೇಕಾ ಮೋಕ್ಷ ಬೇಕಾ? ಅಂದ್ರೆ ಎಲ್ಲರೂ ಎರಡೂ ಬೇಕು ಅಂತಾರೆ. ನಿಜವಾದ ದೃಢವಾದ ಮುಮುಕ್ಷಗಳಾಗಿದ್ದರೆ ಬ್ರಹ್ಮಜ್ಞಾನವನ್ನು ಹೊಂದ್ಕೊಂಡು ಅಹಂ ಬ್ರಹ್ಮಾಸ್ಮಿ ಎನ್ನುವಂತಹ ಜ್ಞಾನದಿಂದ ಮೋಕ್ಷಾನಂದವನ್ನ ಹೊಂದುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಸದ್ಗುರುಗಳ ಅನುಗ್ರಹದಿಂದ ಇಂತಹ ಬ್ರಹ್ಮಜ್ಞಾನವು ಮೋಕ್ಷ ಫಲವು ಉಂಟಾಗಲಿ ಅಂತ ತಿಳಿಸುತ್ತಾ ಇಂದಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ದಶಮಸ್ಯ ಪರಿಜ್ಞಾನಾತ್ ನವಜ್ಞಶ್ಚ ಯಥಾ ಸುಖಂ ತಥಾ ಬ್ರಹ್ಮಾತ್ಮ ವಿಜ್ಞಾನಾತ್ ಇತಿ ವೇದಾಂತ ದಿಂಡಿಮ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ.